ಸ್ನೇಹಿತರೆ, ಸಾಮಾನ್ಯವಾಗಿ ದೇವಾಲಯವನ್ನು ರಾಜರು, ಸಾಧುಸಂತರು, ಭಕ್ತವೃಂದರು ಕಟ್ಟುತ್ತಾರೆ. ದುಷ್ಟಶಕ್ತಿಯ ನಿವಾರಣೆಗಾಗಿ, ತಮ್ಮ ಕಷ್ಟ ಪಾಪ ಪರಿಹಾರಕ್ಕಾಗಿ ತಾವು ನಂಬಿದ ದೇವರನ್ನು ಆ ಗರ್ಭಗುಡಿಯಲ್ಲಿಟ್ಟು ಪೂಜೆ ಪುನಸ್ಕಾರಗಳನ್ನು ಸಲ್ಲಿಸುತ್ತಾರೆ. ಹೀಗೆ ಮಾಡುವುದರಿಂದ ಆ ದೈವ ನಮ್ಮನ್ನು ಕಾಪಾಡುತ್ತಾನೆ, ಕಷ್ಟಗಳಿಂದ ಮುಕ್ತಿ ಕೊಡುತ್ತಾನೆ ಎಂಬ ನಂಬಿಕೆ ಆ ದೇವನನ್ನು ಪೂಜಿಸು ಭಕ್ತನದಾಗಿರುತ್ತದೆ. ಇಂಥ ದೇವಾಲಯ ದೈವಾಂಶ ಇರುವೆಡೆ ದುಷ್ಟಶಕ್ತಿ ಸುಳಿಯುವುದಿಲ್ಲ ಎಂದು ನಂಬಲಾಗಿದೆ. ಆದರೆ ಇಲ್ಲೊಂದು ದೇವಾಲಯವಿದೆ. ಈ ದೇವಾಲಯವನ್ನು ಯಾವುದೇ ರಾಜರು ಅಥವಾ ಭಕ್ತರು ಕಟ್ಟಿಸಿಲ್ಲ, ಬದಲಾಗಿ ದೆವ್ವಗಳು ಈ ದೇವಾಲಯವನ್ನು ನಿರ್ಮಿಸಿದವಂತೆ. ಈ ಬಗ್ಗೆ ಆಧಾರವಿಲ್ಲದಿದ್ದರೂ ಸ್ಥಳೀಯವಾಗಿ ಇದನ್ನು ನಂಬಿದ್ದಾರೆ. ಹಾಗಾದರೆ ಯಾವುದು ಆ ದೇವಾಲಯ, ಎಲ್ಲಿದೆ ಆ ದೇವಾಲಯ? ಈ ಬಗ್ಗೆ ಒಂದು ಸಣ್ಣ ಮಾಹಿತಿ ನಿಮಗಾಗಿ. ಈ ದೆವ್ವಗಳು ನಿರ್ಮಿಸಿದ ದೇವಾಲಯದ ಹೆಸರು ಸುಂದರೇಶ್ವರ ದೇವಾಲಯ. ಈ ದೇವಾಲಯ ಕಾಣಸಿಗುವುದು ಕರ್ನಾಟಕ ರಾಜ್ಯದ ದೊಡ್ಡಬಳ್ಳಾಪುರ ಮತ್ತು ದೇವನಹಳ್ಳಿಗೆ ಹೋಗುವ ಮಾರ್ಗ ಮಧ್ಯೆ ಇರೋ ಬೊಮ್ಮಾವರ ಎಂಬ ಹಳ್ಳಿಯಲ್ಲಿ. ಇಲ್ಲಿ ಸುಂದರೇಶ್ವರ ಎಂಬ ದೇವಾಲಯವಿದ್ದು ಶಿವನನ್ನು ಪೂಜಿಸಲಾಗುತ್ತಿದೆ. ಈ ದೇವಾಲಯದ ಬಗ್ಗೆ ಸ್ಥಳೀಯವಾಗಿ ಚಿರಪರಿಚಿತವಾಗಿರುವ ಕಥೆಯೊಂದಿದ್ದು, ಸರಿಸುಮಾರು 600 ವರ್ಷಗಳ ಹಿಂದೆ ಈ ಪ್ರದೇಶದಲ್ಲಿ ದೇವಭೂತಗಳಂಥ ದುಷ್ಟಶಕ್ತಿಗಳ ಕಾಟ ವಿಪರೀತವಾಗಿತ್ತಂತೆ. ಆಗ ಆ ಊರಿನ ಮಾಂತ್ರಿಕನಾದ ಬುಚ್ಚಯ್ಯ ಎಂಬಾತ ಈ ದುಷ್ಟಪೀಡೆಗಳ ನಿಗ್ರಹಕ್ಕಾಗಿ ಊರಿನ ಜನರ ಸಹಕಾರದಿಂದ ಈ ಸ್ಥಳದಲ್ಲಿ ಶಿವ ದೇವಾಲಯವನ್ನು ನಿರ್ಮಿಸಲು ಪ್ರಾರಂಭಿಸಿದ. ಆದರೆ ಇಲ್ಲಿ ದೇವಾಲಯಗಳನ್ನು ಕಟ್ಟುವುದು ಇಷ್ಟವಿಲ್ಲದ ದುಷ್ಟಶಕ್ತಿಗಳು ರಾತ್ರಿ ಕಳೆದು ಬೆಳಗಾಗುವುದರೊಳಗೆ ದೇವಾಲಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದವಂತೆ. ಇದರಿಂದ ಕೋಪಗೊಂಡ ಮಾಂತ್ರಿಕ ಬುಚ್ಚಯ್ಯ ತನ್ನ ಮಂತ್ರಶಕ್ತಿಯನ್ನು ಉಪಯೋಗಿಸಿಕೊಂಡು ದೆವ್ವಗಳನ್ನು ಬಂಧಿಸುತ್ತಾನೆ. ಅನಂತರ ಆ ದೆವ್ವಗಳಿಗೆ ಬಿಡಿಸಿಕೊಳ್ಳಲಾಗದೆ ತಮ್ಮನ್ನು ಬಿಟ್ಟು ಬಿಡಬೇಕೆಂದು ಆ ಮಂತ್ರಿಕನಲ್ಲಿ ಕೇಳಿಕೊಳ್ಳುತ್ತವೆ. ಅದಕ್ಕೆ ಆತ, ನೀವುಗಳು ಈ ದೇವಾಲಯವನ್ನು ಪುನರ್ನಿರ್ಮಾಣ ಮಾಡಿದರೆ ಮಾತ್ರ ಬಿಡುವುದಾಗಿ ಷರತ್ತನ್ನು ವಿಧಿಸುತ್ತಾನೆ. ಇದಕ್ಕೆ ಒಪ್ಪಿಕೊಂಡ ಅದೃಷ್ಟಶಕ್ತಿಗಳು ದೇವಾಲಯವನ್ನು ಪುನರ್ನಿರ್ಮಿಸಿದವೆಂದು ಹೇಳಲಾಗುತ್ತಿದೆ. ಹಾಗಾಗಿ ಈ ದೇವಾಲಯದ ಮೇಲೆ ದೇವಾಲಯ ವಿಗ್ರಹವಿರುವ ಬದಲಾಗಿ ದೆವ್ವಗಳ ಚಿತ್ರಗಳಿವೆ ಎಂದು ಹೇಳಲಾಗುತ್ತಿದೆ. ದೇವಾಲಯ ನಿರ್ಮಾಣದ ನಂತರ ವಿಗ್ರಹ ಪ್ರತಿಷ್ಠಾಪನೆ ಮಾಡಬೇಕು ಎನ್ನುವಷ್ಟರಲ್ಲಿ ಮಾಂತ್ರಿಕ ಬುಚ್ಚಯ್ಯ ಸಾವನ್ನಪ್ಪುತ್ತಾನೆ. ಹಾಗಾಗಿ ಸರಿಸುಮಾರು 50 ವರ್ಷಗಳವರೆಗೆ ಈ ದೇವಾಲಯದಲ್ಲಿ ಮೂರ್ತಿ ಇಲ್ಲದೆ ದೇವಾಲಯ ಪಾಳು ಬಿದ್ದಿರುತ್ತದೆ. ಆನಂತರ ಈ ಊರಿಗೆ ಕುಡಿಯುವ ನೀರಿನ ಸಲುವಾಗಿ ಕೆರೆಯನ್ನು ಅಗೆಯುತ್ತಿರುವ ಸಂದರ್ಭದಲ್ಲಿ 8 ಅಡಿಯ ಶಿವಲಿಂಗವೊಂದು ಪತ್ತೆಯಾಗುತ್ತದೆ. ಇದು ಕರ್ನಾಟಕದಲ್ಲಿ ಇರುವ ಅತಿದೊಡ್ಡ ಲಿಂಗ ಎಂದು ಹೇಳಲಾಗುತ್ತಿದೆ. ನಂತರ ಆ ಲಿಂಗವನ್ನು ತಂದು ಈ ದೇವಾಲಯದಲ್ಲಿ ಪ್ರತಿಷ್ಠಾಪಿಸಿ ಪೂಜೆ ಪುನಸ್ಕಾರಗಳನ್ನು ನೆರವೇರಿಸಲಾಯಿತು ಎನ್ನಲಾಗುತ್ತಿದೆ. ಈ ದೇವಾಲಯವನ್ನೇ ಸುಂದರೇಶ್ವರ ದೇವಾಲಯವೆಂದು ಕರೆಯುತ್ತಾರೆ. ಪ್ರತಿ ಹುಣ್ಣಿಮೆಯ ದಿನ ಇಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ. ಆ ಸಮಯದಲ್ಲಿ ದುಷ್ಟಪೀಡೆಯ ಕಾಟದಿಂದ ಬಳಲುತ್ತಿದ್ದವರನ್ನು ಇಲ್ಲಿಗೆ ಕರೆತಂದು ಗುಣಪಡಿಸಲಾಗುತ್ತದೆ. ಗೆಳೆಯರೇ, ಇದು ದೆವ್ವಗಳು ನಿರ್ಮಿಸಿದವೆಂದು ನಂಬಲಾದ ಸುಂದರೇಶ್ವರ ದೇವಾಲಯದ ಬಗ್ಗೆ ಒಂದು ಸಣ್ಣ ಮಾಹಿತಿ. ಈ ವಿಡಿಯೋದ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ನಮಗೆ ತಿಳಿಸಿ, ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಮಾಹಿತಿ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ಅಲ್ಲಿವರೆಗೂ ಜೈ ಹಿಂದ್, ಜೈ ಭುವನೇಶ್ವರಿ. ನಮಸ್ಕಾರ.